ಪತ್ರಕರ್ತರಿಗೆ ಪೋಕ್ಸೋ ಮತ್ತು ಜೆಜೆ ಆಕ್ಟ್ ಕುರಿತು ಒಂದು ದಿನದ ಕಾರ್ಯಾಗಾರ ಇಂದು ನಗರದ ಪತ್ರಿಕಾ ಭವನದಲ್ಲಿ ನಡೆಯಲಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಫಿರೋಜ್ ಹಾಗೂ ಸಂಗಮೇಶ್ ಜಂಟಿಯಾಗಿ ಹೇಳಿದರು. ಹಿರಿಯ ನ್ಯಾಯವಾದಿ ಮಲ್ಲಿಕಾರ್ಜುನ್ ಪ್ರೂಂಕಿಮಠ್ ವಿಶೇಷ ಉಪನ್ಯಾಸ ನೀಡಲಿದ್ದು ಎಲ್ಲ ಪತ್ರಕರ್ತರು ಈ ಒಂದು ದಿನದ ಕಾರ್ಯಾಗಾರದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ನಗರದಲ್ಲಿ ಜಂಟಿಯಾಗಿ ಇಬ್ಬರು ಕೂಡ ಮನವಿ ಮಾಡಿದರು. ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ಚಿಲ್ಡ್ರನ್ ಆಫ್ ಇಂಡಿಯಾ ಫೌಂಡೇಶನ್ ಸಹಯೋಗದಲ್ಲಿ ನಮ್ಮ ಪತ್ರಕರ್ತರಿಗೆ ಪೋಕ್ಸೋ ಮತ್ತು ಜೆಜೆ ಆಕ್ಟ್ ಬಗ್ಗೆ ಒಂದು ದಿನದ ಕಾರ್ಯಾಗಾರವನ್ನು ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಯಾಕಂದರೆ ಪತ್ರಕರ್ತರಿಗೆ ಈ ಪೋಕ್ಸೋ ಕಾಯ್ದೆ ಆಳ ಮತ್ತು ಉದ್ದಗಲ ಅದರದ್ದು ಜ್ಞಾನ ಇರಬೇಕಾದದ್ದು ಅತ್ಯಂತ ಅತ್ಯವಶ್ಯಕ. ಹಾಗಾಗಿ ನಾವು ಈ ಟಾಪಿಕ್ ಮೇಲೆ ಅವರು ನಮ್ಮ ಕಾರ್ಯಾಲಯದೊಳಗೆ ಒಂದು ವರ್ಕ್ಶಾಪ್ ಮಾಡ್ತೀವಿ ಅಂತಂದಾಗ ನಾವು ಅದಕ್ಕೆ ಮರು ಮಾತಿಲ್ಲದೆ ಅದಕ್ಕೆ ಅವಕಾಶ ಕೊಟ್ಟಿವಿ. ಬರ್ರಿ, ನಮ್ಮ ಪತ್ರಕರ್ತರಿಗೆ ಒಳ್ಳೆಯ ಒಂದು ಸಂದೇಶ ಆಗುತ್ತೆ, ನೀವು ಕಾರ್ಯಕ್ರಮ ಮಾಡಿರಿ, ನಾವು ನಿಮಗೆ ಹಾಲನ್ನು ಉಚಿತವಾಗಿ ಕೊಡ್ತೀವಿ ಅಂತೇಳಿ ಆ ಸಂಘಟಕರಿಗೆ ಹೇಳಿದಾಗ ಅವರು ಬಂದಿದ್ದಾರೆ. ಇದೀಗ ಪೋಕ್ಸೋ ಕಾಯ್ದೆ ಮತ್ತು ಜೆಜೆ ಆ್ಯಕ್ಟ್ ಕುರಿತು ನಮ್ಮ ಕಾನೂನು ಪ್ರಾಧಿಕಾರದ ಸದಸ್ಯರಾಗಿ ಸದಸ್ಯ ಕಾರ್ಯದರ್ಶಿಯಾಗಿರುವ ಶ್ರೀಯುತ ವೆಂಕಣ್ಣ ಹೊಸಮನಿ ಸಾಹೇಬರು ಈಗ ಉಪನ್ಯಾಸ ನೀಡಲಿದ್ದಾರೆ. ಎಲ್ಲರೂ ಉಪನ್ಯಾಸವನ್ನು ಆಲಿಸಿ ಪತ್ರಕರ್ತರ ಜೀವನದಲ್ಲಿ ಪೋಕ್ಸೋ ಕಾಯ್ದೆ ಹೇಗೆ ಬಳಕೆ ಮಾಡಬೇಕು, ಯಾವಾಗ ಹೇಗೆ ರಿಪೋರ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣ ಜ್ಞಾನ ಈ ಕಾರ್ಯಾಗಾರದ ಮೂಲಕ ದೊರೆಯಲಿದೆ. ಎಲ್ಲರೂ ಭಾಗವಹಿಸಬೇಕು. ಸ್ನೇಹಿತರೆ, ಇಂದು ಒಂದು ವಿಶೇಷ ಕಾರ್ಯಕ್ರಮ ಇದೆ. ಇದು ಒಂದು ಕಾರ್ಯಕ್ರಮ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ, ಚಿಲ್ಡ್ರನ್ ಆಫ್ ಇಂಡಿಯಾ ಫೌಂಡೇಶನ್ ಹಾಗೂ ಲೀಗಲ್ ಸರ್ವಿಸ್ ಅಥಾರಿಟಿ ಇವರು ಮೂರು ಜನ ಸಹಯೋಗದಲ್ಲಿ ಏನು ಕಾರ್ಯಕ್ರಮ ಮಾಡಿದ್ದಾರೆ, ಈ ಉದ್ದೇಶ ಏನಂದರೆ ಈ ಮಕ್ಕಳ ಮೇಲೆ ಆಗುತ್ತಾ ಇರುವ ಅತ್ಯಾಚಾರಗಳಿರಲಿ, ಲೈಂಗಿಕ ಪ್ರಕರಣಗಳು ಹೆಚ್ಚಾಗ್ತಿವೆ, ಅದರಲ್ಲಿ ಕಾನೂನುಗಳು ಏನು ಹೇಳುತ್ತವೆ, ಪತ್ರಕರ್ತರು ಆ ಕಾನೂನು ಯಾವ ರೀತಿ ಬರೀಬೇಕು, ಏನು ಮಾಡಬೇಕು, ಯಾವ ರೀತಿ ಬರೆದರೆ ಮಾತ್ರ ಅದನ್ನು ಸರಿಯಾಗಿ ಜನರಿಗೆ ತಲುಪುತ್ತೆ, ಕಾನೂನಲ್ಲಿ ಏನದನ್ನು ಯಾವುದರಿಂದನ್ನು ಬಳಸ್ಕೋಬೇಕು, ಯಾವ ರೀತಿ ಜನರಿಗೆ ಅದನ್ನು ಮುಟ್ಟಿಸಬೇಕು, ಇದೆಲ್ಲ ಮಾಹಿತಿ ಕೊಡೋಕ್ಕೆ ಒಂದು ದಿನದನ್ನು ಕಾರ್ಯಾಗಾರ ಇಲ್ಲಿ ಇಟ್ಕೊಂಡಿಡಲಾಗಿದೆ. ಇದರಲ್ಲಿ ಪತ್ರಕರ್ತರಿಗೆ ವಿಶೇಷವಾಗಿ, ಯಾಕಂದರೆ ಕೆಲವು ಪತ್ರಕರ್ತರಿಗೆ ಈ ಕಾನೂನುಗಳು ಏನು, ಜುವೆನೈಲ್ ಜಸ್ಟಿಸ್ ಆ್ಯಕ್ಟ್ ಅಂದರೆ ಏನು, ಸುದ್ದಿ ಬರಬೇಕಾದ್ರೆ ನಾವು ಏನು ಬರೀಬೇಕು, ಯಾವ ರೀತಿ ಬರೀಬೇಕು, ಏನು ಬರೆದ್ರೆ ತಪ್ಪಾಗುತ್ತೆ, ಏನು ಬರೆದ್ರೆ ಸರಿಯಾಗುತ್ತೆ ಅನ್ನುವಂಥ ಮಾಹಿತಿ ಕೆಲವು ಪತ್ರಕರ್ತರಿಗೆ ಇಲ್ಲ. ಈ ಕಾನೂನು ಬಗ್ಗೆ ಅವ್ರಿಗೆ ಅರಿವು ಮೂಡಿಸೋ ಉದ್ದೇಶದಿಂದ ಈ ಒಂದು ದಿನದ ಕಾರ್ಯಾಗಾರವನ್ನು ಹಮ್ಮಿಕೊಳ್ಳಲಾಗಿದೆ. ಇದರಲ್ಲಿ ಸಾಕಷ್ಟು ಪತ್ರಕರ್ತರು, ಅದು ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಬಂದಿದ್ದಾರೆ, ಇಲ್ಲಿ ನ್ಯಾಯಾಧೀಶರು ಇದರದ್ದು ಮಾಹಿತಿ ಕೊಡೋಕ್ಕೆ ಬಂದಿದ್ದಾರೆ, ವಿಶೇಷ ಆಹ್ವಾನಿತರು ಬಂದಿದ್ದಾರೆ. ಇದರ ಉದ್ದೇಶ ನಾನು ಈಗ ಹೇಳಿದೆ, ಪತ್ರಕರ್ತ ಇದರ ಬಗ್ಗೆ ಗೊತ್ತಾಗಬೇಕು, ಕಾನೂನುಗಳು ಏನು, ನಾವು ಏನು ಬರೆದ್ರೆ ತಪ್ಪಾಗುತ್ತೆ, ಏನಿದ್ರೆ ಯಾವ ರೀತಿ ನಾವು ಸರಿಯಾಗಿ ಮಾಹಿತಿಯನ್ನು ಮಕ್ಕಳ ಕಾನೂನು ಸಂಬಂಧಪಟ್ಟಂಗೆ ಕೊಡಬೇಕು ಅನ್ನೋಂಥ ಉದ್ದೇಶ ಇದೆ. ಇದೇ ಇದನ್ನು ಎಲ್ಲ ಪತ್ರಕರ್ತರು ಬಂದಿದ್ದಾರೆ, ಇದನ್ನು ಸಾಕಾರ ಮಾಡಬೇಕು, ಇದನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ನಮ್ಮ ಎಲ್ಲ ಪತ್ರಕರ್ತ ಬಂದರಲ್ಲಿ ನಾನು ಕೋರುತ್ತೇನೆ. ಜಿಲ್ಲಾ ಉಪಾಧ್ಯಕ್ಷನಾಗಿ ಫಿರೋಜ್ ರೋಜಿಂದಾರ್, ಜಿಲ್ಲಾ ಕಾರ್ಯನಿರತ ಪತ್ರಕರ್ತ ಸಂಘದ ಜಿಲ್ಲಾ ಉಪಾಧ್ಯಕ್ಷ. ಧನ್ಯವಾದಗಳು.